ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತದೆ. ಇಲ್ಲೊಂದು ಕಡೆ ಪುರಸಭೆ ವ್ಯಾಪ್ತಿಯ ಜಾಗವನ್ನ ಮಾರಾಟಕ್ಕೆ ಇಟ್ಟಿದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಗ್ರಾಮಸ್ಥರು. ಅದು ಯಾಕೆ, ಯಾವ ಭಾಗದಲ್ಲಿ ಈ ಪ್ರಶ್ನೆ ಮೂಡಿದೆ, ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ ನಮಗೆ ಸಿಗ್ತಾ ಇದೆ. ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ ಬನ್ನಿ. ಸಭೆ ವ್ಯಾಪ್ತಿಯ ಉದ್ಯಾನವನದ ಜಾಗ ಮಾರಾಟಕ್ಕಿದ್ಯಾ ಅನ್ನುವಂತ ಪ್ರಶ್ನೆ ಮೂಡೋದಕ್ಕೂ ಕೂಡ ಖಂಡಿತ ಕಾರಣ ಇದೆ. ಪಾವಗಡದ ಮುಖ್ಯಾಧಿಕಾರಿ ಅರ್ಚನಾ ಈ ಒಂದು ಜಾಗವನ್ನ ಮಾರಾಟಕ್ಕಿಟ್ಟಿದ್ದಾರಾ ಅಂತ ಪ್ರಶ್ನಿಸ್ತಾ ಇದ್ದಾರಂತೆ ಗ್ರಾಮಸ್ಥರು. ಯಾಕೆ ಅಂತಂದ್ರೆ, ಅಧಿಕಾರಿಗಳು ಸರ್ಕಾರಿ ಕಚೇರಿಗಳನ್ನ ತಮ್ಮ ಸ್ವಂತ ಆಸ್ತಿ ಅಂತ ಅಂದುಕೊಂಡಿದ್ದಾರಾ ಅಂತ ಪ್ರಶ್ನಿಸೋದಕ್ಕೊಂದು ಕಾರಣ ಇರೋದು. ಪಾವಗಡದ ನಾಗರಿಕರು ಪುರಸಭಾ ಕಚೇರಿ ಅಧಿಕಾರಿಗಳ ವಿರುದ್ಧವಾಗಿ ಕಿಡಿಕಾರದಕ್ಕೂ ಕೂಡ ಇರುವಂತ ಕಾರಣ ಏನು ಅಂತ ಅಂದ್ರೆ, ಅರ್ಚನಾ ಅವರು ದರ್ಪ ತೋರಿಸ್ತಾ ಇದ್ದಾರೆ ಅಂತ ಒಂದು ಆರೋಪ ಕೂಡ ಕೇಳಬರ್ತಾ ಇದೆ. ಎಂಎಆರ್ ಬಡಾವಣೆಯಲ್ಲಿ ಉದ್ಯಾನವನ ಜಾಗದಲ್ಲಿ ದೇವಾಲಯ ನಿರ್ಮಾಣ ಮಾಡ್ತಾ ಇರೋದ್ರ ಬಗ್ಗೆ ಡಾಕ್ಟರ್ ನರೇಂದ್ರ ಅನ್ನುವಂತವರು ದೂರನ್ನ ಸಲ್ಲಿಸಿದ್ದಾರೆ. ದೂರು ನೀಡಿ ಒಂದು ತಿಂಗಳು ಕಳೆದರೂ ಕೂಡ ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ. 40ಕ್ಕೂ ಹೆಚ್ಚು ಉದ್ಯಾನವನಗಳು ಪ್ರಭಾವಿಗಳಿಂದ ಒತ್ತುವರಿ ಆಗಿದೆ ಅನ್ನೋ ಆರೋಪ ಕೂಡ ಕೇಳಬಂದಿದೆ. ಉದ್ಯಾನವನಕ್ಕೆ ಸರ್ಕಾರದ ಅನುದಾನ ಬಳಕೆಯನ್ನ ಮಾಡಿ ಅಭಿವೃದ್ಧಿ ಕೆಲಸ ಮಾಡಬೇಕಾಗುತ್ತೆ. ಕಾಂಪೌಂಡ್ ಗ್ರಿಲ್ಗಳನ್ನು ಕೆಡವಿ ಈಗ ದೇವಾಲಯ ನಿರ್ಮಾಣಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಆಂಜನಪ್ಪ ತಕ್ಷಣವೇ ಕ್ರಮ ಕೈಗೊಂಡ ಆದೇಶವನ್ನ ಹೊರಡಿಸಿದ್ರು. ಜಿಲ್ಲಾ ನಗರ ಅಭಿವೃದ್ಧಿ ಕೋಶ ಅಧಿಕಾರಿ ಆಂಜನಪ್ಪ ಅವರು ಒಂದು ಆದೇಶವನ್ನ ಕೂಡ ಹೊರಡಿಸಿರ್ತಾರೆ. ಸೊ ಆದ್ರೆ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲಿ ಕಂಡು ಬಂದಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸೊ ಪುರಸಭೆ ವ್ಯಾಪ್ತಿಯ ಉದ್ಯಾನವನದ ಜಾಗದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ನೀವೀಗ ನೋಡ್ತಾ ಇದ್ದೀರಾ.
ಪಾವಗಡದ ಮುಖ್ಯಾಧಿಕಾರಿ ಅರ್ಚನಾ ಅವರ ವಿರುದ್ಧವಾಗಿ ಕೆಲ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಪಾರ್ಕ್ ಆವರಣದಲ್ಲಿ ಅವರು ದೇವಸ್ಥಾನನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಒಂದು ಆರೋಪ ಈಗ ಕೇಳಿ ಬರ್ತಾ ಇರುತ್ತೆ. ಅದರ ಜೊತೆಗೆ ಪಾರ್ಕ್ ಗೆ ಈಗಾಗಲೇ ಕಟ್ಟಿರುವಂತ ಅಲ್ಲಿನ ಕಲ್ಲುಗಳಾಗಿರಬಹುದು ಗ್ರಿಲ್ಸ್ ಗಳನ್ನೆಲ್ಲ ಡೆಮಾಲಿಷ್ ಮಾಡಿಸಿ ಈಗ ಪುನಃ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಕೂಡ ದೇವಾಲಯ ಆಗಿರುವುದರಿಂದ ಕೆಲವೊಂದಷ್ಟು ಜನ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಂತೆ ಜಿಲ್ಲಾ ನಗರ ಅಭಿವೃದ್ಧಿ ಕೋಶದ ಅಧಿಕಾರಿ ಆಂಜಿನಪ್ಪ ಅವರು ಕೂಡ ಒಂದು ಆದೇಶವನ್ನ ನೀಡಿರ್ತಾರೆ. ಸೊ ಯಾವುದೇ ರೀತಿಯ ಕಾಮಗಾರಿಗಳನ್ನ ಅಲ್ಲ ನಡೆಸಬೇಡಿ ಈಗ. ಸೊ ಈಗಾಗಲೇ ಸರ್ಕಾರದ ದುಡ್ಡಲ್ಲಿ ಅದಕ್ಕೆ ಕಾಂಪೌಂಡ್ ಅಂತ ಆಗಿದೆ, ಮತ್ತೆ ಅಲ್ಲಿ ಕಲ್ ಕಟ್ಟಡವನ್ನ ಕೂಡ ಕಟ್ಟಿಸಿದ್ದಾರೆ, ಗ್ರಿಲ್ಸ್ ಗಳನ್ನ ಹಾಕಿಸಿದ್ದಾರೆ, ಅದನ್ನೆಲ್ಲ ಡೆಮೊಲಿಷನ್ ಮಾಡಿದ್ರೆ ಈಗ ಸರ್ಕಾರದ ಆಸ್ತಿ ಹಾನಿಗಳ ಲೆಕ್ಕಕ್ಕೆ ಅದನ್ನ ತಗೊಳ್ಳೋಕಾಗತ್ತೆ, ಮತ್ತು ಅದರ ದುಡ್ಡನ್ನ ನೀವೇ ಕಟ್ಕೊಡ್ಬೇಕಾಗತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ನರೇಂದ್ರ ಬಾಬು ಅವರು. ಇವರೇ ಈ ಕುರಿತು ದೂರನ್ನ ನೀಡಿರುವಂತವರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಳಿ, ಇದು ಸರ್ಕಾರಿ ಜಾಗದಲ್ಲಿ ಅದು ಉದ್ಯಾನವನದ ಜಾಗದಲ್ಲಿ ಇವರು ದೇವಾಲಯವನ್ನ ಕಟ್ಟಕ್ಕೆ ಮುಂದಾಗಿದ್ದಾರೆ ಅನ್ನೋದು, ಏನೇನ್ ನಡೀತಾ ಇದೆ ಆ ಒಂದು ಪಾರ್ಕ್ ಜಾಗದಲ್ಲಿ ಈಗ ಅಂತ? ಮೇಡಮ್, ಆ ಪಾರ್ಕ್ ಜಾಗದಲ್ಲಿ ಇತ್ತೀಚೆಗೊಂದ 3 ವರ್ಷದ ಕೆಳಗೆ ಅದಕ್ಕೆ ಅಂತಾನೆ 15 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಪಾರ್ಕ್ ಕಾಂಪೌಂಡ್ ಎಲ್ಲ ಮಾಡಿದ್ದಾರೆ. ಓಕೆ. ನಮ್ಮ ಮುನ್ಸಿಪಾಲ್ಟಿಯಿಂದ ಮಾಡ್ಬಿಟ್ಟು ಹೆಚ್ಚು ಕಮ್ಮಿ ಒಂದು 3-4 ತಿಂಗಳಿಂದ ಆ ಕಾಂಪೌಂಡ್ ಗೋಡೆ ಹೊಡೆದು ಹೊರಗಡೆ ದೇವಸ್ಥಾನ ಕಟ್ಟಬೇಕು ಅಂತ ಪ್ಲಾನ್ ಮಾಡಿ ಕಟ್ಟಿಸ್ತಾ ಇದಾರೆ. ಹಂಗಾಗ್ಬಿಟ್ಟು ನಾನು ಅರ್ಚನಾ ಮೇಡಮ್ ಅವ್ರಿಗೆ ಈ 1 ತಿಂಗಳಿಂದಾನೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವರು ಯಾವ್ದೇ ರೀತಿ ಆಕ್ಷನ್ ತಗೊಂಡಂಗೆ ಹಂಗೆ ಮುಂದೆ ನುಕ್ಕೊಂಡ್ಬಂದಿದ್ದಾರೆ. ಓಕೆ. ಯಾಕ ಆತರ ದೇವಸ್ಥಾನ ಕಟ್ಟಿಸಬೇಕು ಅನ್ನೋ ಥಾಟ್ ಬಂತಂತೆ? ಇದೇನಾದ್ರೂ ಪಬ್ಲಿಕ್ಸ್ ಡಿಮ್ಯಾಂಡ್ ಆಗಿತ್ತಾ ಏನು ಅಂತ ನರೇಂದ್ರ ಅವರೇ, ಆ ಬಗ್ಗೆ ಏನಾದ್ರೂ ನೀವು ಮಾಹಿತಿ ಕಲೆ ಹಾಕಿದ್ರ ದೂರು ನೀಡೋ ಮುಂಚೆ? ಅದೇ ಮೇಡಮ್ ಕೇಳಿದೆ. ಅಲ್ಲಿ ಒಬ್ಬ ಕೌನ್ಸಿಲರ್ ಇದ್ದಾರೆ, ಕೌನ್ಸಿಲರ್ ರವಿ ಅಂತ ಹೇಳ್ಬಿಟ್ಟು. ಸರಿ. ಅವ್ರು ಬಂದ್ಬಿಟ್ಟು ಆ ಜಾಗನ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡಿದಾರೆ. ಅದ್ ಹೆಂಗ್ ಹೊಡ್ಕೊಳಕ್ ಆಗುತ್ತೆ ಅಷ್ಟು ಸುಲಭವಾಗಿ ಸರ್ಕಾರಿ ಜಾಗವನ್ನ, ಅದು ಕೂಡ ಪಾರ್ಕ್ ಅಂತ ಮಾಡಿರೋ ಜಾಗನ ಅವ್ರು ಹೆಂಗ್ ತಗೊಳಕ್ ಸಾಧ್ಯ ಕೌನ್ಸಿಲರ್? ಇವಾಗ ಟ್ಯಾಲೆಂಟ್ ಇದಾರಲ್ಲ ಮ್ಯಾಮ್, ದೇವಸ್ಥಾನ ಅಂತ ಕಟ್ಟಿಸಿದ ಮೇಲೆ ದೇವಸ್ಥಾನ ಜಾಗ ಆಗುತ್ತೆ. ಅದು ಈ ಮನುಷ್ಯನಿಗೆ ಕೌನ್ಸಿಲರ್ ಗೆ ಹೆಂಗ್ ಸೇರತ್ತ ಅವಾಗ? ಅದು ಪಬ್ಲಿಕ್ ಪ್ರಾಪರ್ಟಿ ಆಗುತ್ತಲ್ವಾ? ಹೆಂಗೆ ಆಗುತ್ತೆ ಮೇಡಮ್? ಅದು ಹೆಂಗೆ ಇವರಿಗೆ ಇಂಡಿವಿಜುವಲಿ ಆಗುತ್ತೆ ಸರ್? ಈಗ ದೇವಸ್ಥಾನ ಮಂಡಳಿಗೆ ಆಗುತ್ತೆ. ಸೊ ಹಂಗಾದ್ರೆ ಯಾವ್ದೋ ಟ್ರಸ್ಟ್ ಇರೋ ದೇವಸ್ಥಾನ ಅಂತ ಮಾಡ್ತಿದಾರೆ ಅಂತ ಹೇಳ್ತಾ ಇದೀರಾ ನೀವು? ಟ್ರಸ್ಟ್ ಮಾಡ್ಕೊಂತಾರೆ ಮೇಡಮ್, ಅದು ದೇವಸ್ಥಾನ ಅಂದ್ರೆ ಟ್ರಸ್ಟ್ ಮಾಡ್ತಾರೆ. ಆ ಟ್ರಸ್ಟ್ ಆದ್ಮೇಲೆ ಅದು ಪ್ರೆಸಿಡೆಂಟ್ಗೆ ಅವ್ರಿಗೆ ಜಾಸ್ತಿ ಅಧಿಕಾರ ಇರುತ್ತೆ ಅದ್ರ ಮೇಲೆ. ಸೊ ಅದಕ್ಕೊಂದು ಟ್ರಸ್ಟ್ ಅಂತೆಲ್ಲ ಮಾಡ್ಕೊಂಡು ಜನರ ಕಣ್ಣಿಗೆ ಮಣ್ಣೆರಚಿ ದೇವಸ್ಥಾನ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಮುಂದೆ ತರ್ತಾರೆ. ಜನಗಳು ದೇವಸ್ಥಾನ ಅನ್ನೋ ಭಕ್ತಿ ಭಾವದಲ್ಲಿ ಇರುವಾಗ ಇವ್ರು ಜಾಗ ಟ್ರಸ್ಟ್ ಅಂತ ಮಾಡ್ಕೊಂಡು ಹಣ ಮಾಡ್ತಾರೆ ಅನ್ನೋದು ನಿಮ್ಮ ಆರೋಪ? ಸೊ ನಂತರದಲ್ಲಿ ಏನಾಯ್ತು? ನೀವು ಹೋಗಿ ಕಂಪ್ಲೇಂಟ್ ಕೊಡ್ತೀರಾ ಅರ್ಚನಾ ಅವ್ರಿಗೆ, ಈ ವಿಷಯವನ್ನ ತಿಳಿಸ್ತೀರಾ? ಏನ್ ರಿಯಾಕ್ಷನ್ ಕೊಟ್ರು, ಏನ್ ರೆಸ್ಪಾನ್ಸ್ ಕೊಟ್ರು ಅರ್ಚನಾ ಅವ್ರು ನಿಮ್ಗೆ? ಮೇಡಮ್, ಅವ್ರು ಯಾವ್ದೇ ರೀತಿ ಆಕ್ಷನ್ ತಗೊಂತ ಇಲ್ಲ. ಆಕ್ಚುಲಿ ಮೊನ್ನೆ ಹೋಗ್ಬಿಟ್ಟು ಡಿಸಿ ಆಫೀಸ್ ಇಂದ ಆರ್ಡರ್ ತಂದೆ, ಆಗ್ಲೂ ಸರಿಯಾಗಿ ಆ ದೇವಸ್ಥಾನದ ಏನು ಪಾಯ ಹಾಕಿದಾರಲ್ಲ ಆ ಪಾಯನ ಒಡಿಲಿಲ್ಲ. ಅಲ್ಲಿಂದ ಪಾಯನ ಒಡಿದಿದ್ದಕ್ಕೆ ಏನ್ ಮಾಡತ್ತ, ಏನ್ ಮಾಡುದು ಅಂತ ಹೇಳಿದ್ರೆ ಆ ಪಾಯದ ಮೇಲೆ ಒಂದು ವಿಗ್ರಹ ಇಟ್ಬಿಟ್ಟವ್ರೆ, ನೈಟ್ ಗಣೇಶನ ವಿಗ್ರಹ ಇಟ್ಬಿಟ್ಟು ಆ ಗಣೇಶನ ಮಳೆ ನೀರಲ್ಲಿ ಇಟ್ಬಿಟ್ಟು ಅದನ್ನ ಇವರು ಮಾಡುವಂತ ಇಲ್ಲಿಗಲ್ ಕೆಲ್ಸಕ್ಕೆ ಗಣೇಶನ ಕಾವಲ್ಗಾರ ಮಾಡ್ಕೊಂಡ್ಬಿಟ್ಟವ್ರೆ. ಸೊ ಹಂಗಾದ್ರೆ ಮೊದ್ಲು ಯಾವ್ದೇ ದೇವಸ್ಥಾನ ಇರ್ಲಿಲ್ಲ ಆ ಜಾಗದಲ್ಲಿ. ಇವ್ರೀಗ ವೀರ ಕನ್ನಡಿಗ ಫಿಲಂ ಪಿಕ್ಚರ್ ನ ಬಿಡ್ತಿದಾರೆ ಅಲ್ಲಿ ಜನಕ್ಕೆ. ಹೌದೌದು. ಓಕೆ. ಸೊ ಜಾಗ ಅಂತ ಮೇಡಮ್, ಅದು ಪಾರ್ಕ್ ಕಟ್ಟಿದಾರೆ ಈಗಾಗ್ಲೇ. ಪಾರ್ಕ್ ಕಟ್ಸ್ಬಿಟ್ಟಿದಾರೆ. ಆ ಕಾಂಪೌಂಡ್ ನೋಡುದು ಇವ್ರು ಒಂದ್ ಪಾಯ ಹಾಕ್ಬಿಟ್ಟು ಅದ್ರ ಮೇಲೆ ವಿಗ್ರಹ ಹಾಕ್ಬಿಟ್ಟವ್ರು ಈಗ. ಅದು ಡಿಸಿ ಆಫೀಸ್ ಇಂದ ಆರ್ಡರ್ ಬಂದ್ಮೇಲೆ ಅಚ್ಚರ ಮೇಡಮ್, ಫುಲ್ ಆ ಪಾಯ ತೆಗಿಸಿದ ಕಾರಣ ಇದಾಗಿತ್ತು ಮೇಡಮ್. ಓಕೆ. ಸೊ ಈಗ ನೀವು ಹೋರಾಟ ನಡೆಸೋದಕ್ಕೆ ನಿಮ್ಗೆ ಅಲ್ಲಿನ ಲೋಕಲೆಟ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರಾ ಹೇಗೆ ಅಂತ ನರೇಂದ್ರ ಅವರೇ, ನೀವು ಒಂಟಿಯಾಗಿ ಹೋರಾಟ ಮಾಡ್ತಾ ಇದೀರಾ ಅಥವಾ ಜನರಿಗೂ ಇದ್ರ ಅರಿವು ಬಂದಿದ್ಯಾ ಅಂತ? ಮೇಡಮ್, ತುಂಬಾ ಜನಕ್ಕಿದ್ದೆ ಮೇಡಮ್ ಅಲ್ಲೆಲ್ಲ. ಇವರೆಲ್ಲ ಏನಾದ್ರ ದೇವರನ್ನ ಮುಂದೆ ಇಟ್ಕೊಂಡ್ಬಿಟ್ಟು ಕೆಲವನ್ನು ಒಂಥರ ಭಕ್ತಿ ಅನ್ನೋ ಹೆಸರದಲ್ಲಿ ಎದುರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ನರೇಂದ್ರ ಬಾಬು ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಈಗ ನಾವು ನೋಡೋಣ, ನಂತರದಲ್ಲಿ ಅಧಿಕಾರಿಗಳನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ.
ಏನ್ ಹೇಳ್ತಾರೆ ಅಧಿಕಾರಿಗಳು ಅನ್ನೋ ರಿಯಾಕ್ಷನ್ ಅನ್ನು ಕೂಡ ಪಡೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸೊ ಆಗ್ಲಿಂದನೂ ಕೂಡ ಸಂಪರ್ಕಕ್ಕೆ ಪ್ರಯತ್ನಿಸ್ತಾ ಇದೀವಿ. ಪುರಸಭೆ ಮುಖ್ಯಾಧಿಕಾರಿ ಅರ್ಚನಾ ಅವರನ್ನ ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಇನ್ನು ಸಂಪರ್ಕ ಸಾಧ್ಯ ಆಗಿಲ್ಲ. ಸೊ ನೋಡೋಣ, ಅವರೇನಾದ್ರೂ ಲೈನಿಗೆ ಸಿಕ್ಕಿದ್ರೆ ಅವರ ರಿಯಾಕ್ಷನ್ ಅನ್ನು ತೆಗೆದುಕೊಳ್ಳೋಣ. ಸೊ ಸದ್ಯ ದೂರು ನೀಡಿರುವಂತಹ ನರೇಂದ್ರ ಬಾಬು ಅವರು, ಡಾಕ್ಟರ್ ನರೇಂದ್ರ ಬಾಬು ಅವರು ಹೇಳಿರುವಂತಹ ಮಾತೇನಂತಂದ್ರೆ, ಇದು ಪಬ್ಲಿಕ್ ಜಾಗ ಆಗಿದೆ, ಪಾರ್ಕ್ಗೆ ಅಂತ ಅಲ್ಲೆಲ್ಲ ಗೋಡೆಗಳನ್ನ ಕಾಂಪೌಂಡ್ಗಳನ್ನ ಹಾಕಿದ್ದಾರೆ ವಿತ್ ಗ್ರಿಲ್ಸ್, ಅದನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ಸೊ ಅದೆಲ್ಲ ಕಾಮಗಾರಿಗಳು ಎಲ್ಲ ಕಟ್ಟಿರೋದೆಲ್ಲ ಮುಗಿದ ಮೇಲೆ ಈಗ ಡೆಮಾಲಿಷ್ ಮಾಡ್ತಾ ಇದ್ದಾರೆ. ಮತ್ತು ದೇವಸ್ಥಾನ ಅನ್ನೋಂಥ ಒಂದು ಡಿವೋಷನಲ್ ಕಾನ್ಸೆಪ್ಟ್ ಅನ್ನ ಜನರ ಮುಂದೆ ತರ್ತಾ ಇದ್ದಾರೆ. ಈ ಒಂದು ಭಕ್ತಿ ಮತ್ತು ಭಾವನಾತ್ಮಕನ್ನ ತಂದು ಜನರನ್ನ ಯಾಮಾರಿಸುವಂತಹ ಕೆಲಸ ಮಾಡ್ತಿದ್ದಾರೆ ಭಾವನಾತ್ಮಕವಾಗಿ ಅನ್ನೋದು ಒಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ದೇವಸ್ಥಾನ ಮಾಡಿದ್ರೆ, ಈಗ ನಾವು ಯೂಶ್ವಲಿ ಬ್ಯಾಂಗ್ಳೂರ್ಗಳಲ್ಲೆಲ್ಲ ನೋಡ್ತು ಅಂತಂದ್ರೆ, ಅಥವಾ ಪಾಲಿಕೆಗಳ ವ್ಯಾಪ್ತಿಗೆ ಅದು ಒಳಪಟ್ಟಿರುತ್ತೆ. ಸೊ ಈಗ ಬೆಂಗಳೂರು ಆಯ್ತು ಅಂತಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಬಿ ಎಂ ಪಿಗೆ ವ್ಯಾಪ್ತಿಗೆ ಬರುತ್ತೆ, ತುಮಕೂರಿನಲ್ಲಿ ಆಯ್ತು ಅಂದ್ರೆ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ. ಆದ್ರೆ ಇವ್ರೇನು ಹೇಳ್ತಾರೆ, ಇಲ್ಲ ಅವ್ರು ಏನಾದ್ರು ಸಪ್ರೇಟ್ ಟ್ರಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಅಲ್ಲಿ ದುಡ್ಡು ಹೊಡಿಯೋಕೆ ಏನಾದ್ರು ಮಾಡಿಬಿಡ್ತಾರೆ ಅನ್ನುವಂಥ ಒಂದು ಆತಂಕವನ್ನ ದೂರದಾರ ನರೇಂದ್ರ ಬಾಬು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಬಟ್ ಸ್ಟಿಲ್ ಆ ಜಾಗ ಪಾಲಿಕೆ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ, ಬಟ್ ಇವ್ರು ಟ್ರಸ್ಟು ಮತ್ತೊಂದು ಅಂತ ಮಾಡ್ತಾ ಬೇರೆ ರೀತಿ ವ್ಯವಹಾರಗಳನ್ನ ಅಲ್ಲಿ ಶುರು ಮಾಡಿದ್ರೆ ಅನ್ನುವಂಥ ಒಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ಇನ್ನು ಪುರಸಭೆ ಮುಖ್ಯಾಧಿಕಾರಿ ಅರ್ಚನಾ ಅವರನ್ನ ದೂರವಾಣಿ ಮುಖಾಂತರ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ, ಆದರೆ ಅವರು ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ಇದು ಪಾವಗಡ ಎಮಿಆರ್ ಲೇಔಟಲ್ಲಿರೋ ಪಾರ್ಕ್ ಆಗಿದ್ದು, ಇದು ಮೊನ್ನೆ ತಾನೇ ಇತ್ತೀಚೆಗೆ 13-15 ಲಕ್ಷ ಹಾಕ್ಬಿಟ್ಟು ಇದನ್ನು ಪಾರ್ಕ್ ಆಗಿ ಡೆವಲಪ್ ಮಾಡಿದ್ದಾರೆ. ಅಂಥ ಪಾರ್ಕನ್ನ ಕೆಲವರು ಇದನ್ನು ಆಕ್ರಮಿಸ್ಕೊಳ್ಳೋದಕ್ಕೋಸ್ಕರ ಇದನ್ನೆಲ್ಲ ಹೊರದಾಕಿ ಕೆಲವು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಏನು ಮಾಡ್ತಾರೆ ಸರ್ ಇಲ್ಲಿ? ಇಲ್ಲಿ ದೇವಸ್ಥಾನ ಅಂತ ಹೇಳಿ ಮಾಡ್ತಾ ಇದ್ದಾರೆ, ಸಾರ್ವಜನಿಕ ಜಾಗದಲ್ಲಿ ದೇವಸ್ಥಾನ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಹಂಗಾಗಿ ಇಲ್ಲೆಲ್ಲ ನೋಡಿ ಬಂಡೆಗಳು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸರ್ ಈಗ ಕಾನೂನಲ್ಲಿ ಮಾಡಲಿಕ್ಕೆ ಇಲ್ವಲ್ಲ ಇದು? ಅದೇ ಚೀಫ್ ಆಫೀಸರ್ ಅವ್ರಿಗೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಎಷ್ಟು ದಿನ ಆಗಿತ್ತು ಮಾಡಿ? 10 ದಿವಸದಿಂದಾನೆ ಕಂಪ್ಲೇಂಟ್ ಮಾಡಿದ್ದೀನಿ. ಯಾವುದೇ ರೀತಿ ಇದನ್ನು ನಿಲ್ಲಿಸೋದಾಗಲಿ ಆ ಹೊಡೆದಾಕಿರೋದನ್ನ ಸರಿ ಮಾಡೋದಾಗಲಿ ಮಾಡ್ತಾ ಇಲ್ಲ. ಹಂಗಾಗಿ ಸರ್ ಒಂದು ತಿಂಗಳಾಗಿದೆ ಅರ್ಜಿ ಕೊಟ್ಟು. ಹಾಂ, ಒಂದು 20 ದಿವಸ ಆಗಿದೆ. ಅವ್ರೇನು ಕ್ರಮ ತಗೊಂಡಿದ್ದಾರೆ? ಏನು ಇಲ್ಲ. ಹಾಂ, ಇಲ್ಲಿ ಇದು ಮಾಡಿದ್ದ. ಹಂಗಾಗಿ ಇದನ್ನು ಅಟ್ಲೀಸ್ಟ್ ಒಂದು ಲೈಬ್ರರಿ ಮಾಡಿದ್ರೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ದೇವಸ್ಥಾನಗಳು ಮಾಡಿ ತುಂಬ ಜನ ಎಂಟ್ರಿ ಆಗಂಗಿಲ್ಲ, ಹಂಗೆ ಮಾಡ್ಕೊಡು ಅಂತೇಳಿ. ಸರಿ, ನಿಮ್ಮದು ಸೈಟ್ ಏನಿದೆ? ಇಲ್ಲೇ ಪಕ್ಕದಲ್ಲೇ ನಮ್ಮ ಸೈಟ್ ಇದೆ, ಪಕ್ಕದಲ್ಲೇ ಇದೆ. ಅದಕ್ಕೆ ಸಂಬಂಧಪಟ್ಟ ಮುಖ್ಯಾಧಿಕಾರಿಗಳು ಏನು ಗಮನ ಏನು ಹೇಳಿದ್ರು ಸರ್? ಅದೇ ಇಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿದಾರೆ. ಯಾವುದೇ ರೀತಿ ಆಕ್ಷನ್ ತಾಂತ ತಗೊಂಡಿಲ್ಲ, ಯಾವುದೇ ಆಕ್ಷನ್ ತಾಂತಿಲ್ಲ. ಮುಂದಿನ ಕ್ರಮ ಏನು ಮಾಡ್ತೀರಿ ಸರ್ ಅವ್ರ ಕ್ರಮ? ಈಗ ನಾನು ಅದೇ ಇವಾಗ DCಗೆ ಮತ್ತು ತಹಸೀಲ್ದಾರ್ಗೆ ಕೊಡ್ಬೇಕಂತ ಇದ್ದೀನಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಈಗ ಪಾವಗಡ ಟೌನ್ನೊಳಗೆ ಹಲವಾರು ಪಾರ್ಕ್ಗಳನ್ನ ಪುರಸಭೆಯಿಂದ ಬಿಟ್ಟಿದ್ದಾರೆ. ಆದರೆ ಆ ಪಾರ್ಕ್ಗಳು ಹೆಂಗಿದಾವಪ್ಪ ಅಂದರೆ ಕಂಡವ್ರ ಪಾಲಾಗ್ತಾ ಇದ್ದಾರೆ. ಆದರೆ ಇದಕ್ಕೆ ನಿರ್ದಕ್ಷಿಣವಾಗಿ ಪುರಸಭೆ ಅಧಿಕಾರಿಗಳೇ ಇದಕ್ಕೆ ಹೊಣೆಗಾರರು, ಅದರ ಜವಾಬ್ದಾರಿ ಅವ್ರದ್ದೇನೆ. ಯಾಕಪ್ಪ ಅಂದರೆ ಇವತ್ತು ತುಮಕೂರು ರಸ್ತೆಯಲ್ಲಿ ಬೆಳಗ್ಗೆ ಎದ್ರೇ ಸಾವಿರಾರು ಮಂದಿ ವಾಕಿಂಗ್ ಮಾಡ್ತಾ ಇದ್ದಾರೆ. ಈಗ ಹಲವಾರು ದಿವಸಗಳ ಹಿಂದೆಯೇ ವೆಲ್ಕಮ್ ಟೈಲರ್ ಅವರು ವಾಕ್ ಹೋಗೋ ಅಂತ ಹೇಳ್ಬಿಟ್ಟೆ ತಕ್ಷಣವೇ ಅಲ್ಲಿ ಗಾಡಿ ಬಂದು ಗುದ್ದು ತೀರೋದ್ರು. ಇಂಥ ಹಲವಾರು ಘಟನೆಗಳು ನಡೀತಾ ಇದ್ದಾವೆ. ಆದರೆ ಇವತ್ತಿನ ದಿವಸ ಪುರಸಭೆ ಅಧಿಕಾರಿಗಳು ಇದನ್ನು ಯಾರೋ ಬಂದು ಪಾರ್ಕಲ್ಲಿ ಒತ್ತುವರಿ ಮಾಡಿಕೊಂಡು ಯಾವುದೋ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರೋದು ವಿಪರ್ಯಾಸದ ಸಂಗತಿಯಾಗಿದೆ. ಯಾಕಪ್ಪಂದರೆ ಇಲ್ಲಿ ಎಲ್ಲರೂ ಸಹ ಓಡಾಡೋದಕ್ಕೆ ವಿಶ್ರಾಂತಿ ತಗೊಳ್ಳೋದಕ್ಕೆ ವೃದ್ಧರು ಎಲ್ಲರೂ ಬಂದು ವಿಶ್ರಾಂತಿ ತಗೋಬೇಕು ಅಂತೇಳ್ಬಿಟ್ಟು ಪಾರ್ಕ್ಗೆ 5 ಲಕ್ಷ ರೂಪಾಯಿ ದುಡ್ಡು ಹಾಕಿ ಇವಾಗ ಪಾರ್ಕ್ ಹಾಕಿದರೆ ಏಕಾಏಕಿ ಒಡೆದು ಬಿಟ್ಟು ಇಲ್ಲಿ ಬಿಲ್ಡಿಂಗ್ ಮಾಡ್ತಾಯಿದ್ದಾರೆ. ಅದು ಏನು ಕನ್ಸ್ಟ್ರಕ್ಷನ್ನು ಏನು ಎತ್ತ ಅಂತ ಪುರಸಭೆ ಅವ್ರನ್ನ ವಿಚಾರಿಸಿದ್ರೆ ಏ ಇಲ್ಲ ಇಲ್ಲ ಗಿಡ ಇಡ್ತಾರೆ. ಅಂಡ್ ಪುರಸಭೆ ಮುಖ್ಯಾಧಿಕಾರಿ ಅರ್ಚನಾ ಅವರನ್ನ ಸಂಪರ್ಕ ಮಾಡಿದ್ವಿ, ಕರೆ ಸ್ವೀಕರಿಸಿ ಕಟ್ ಮಾಡ್ತಾ ಇದ್ದಾರೆ. ಅವರು ರಿಯಾಕ್ಷನ್ ಕೊಡೋದಕ್ಕೆ ಪ್ರಾಬಬ್ಲಿ ರೆಡಿ ಇಲ್ಲ ಅನ್ಸುತ್ತೆ. ಸೊ ಈ ಮುಖಾಂತರ ನೋಡೋದಾಯ್ತು ಅಂದ್ರೆ ಸಾಕಷ್ಟು ದೂರುಗಳು ಕೇಳಿ ಬಂದಿದೆ, ಸಾಕಷ್ಟು ಗ್ರಾಮಸ್ಥರು ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂಡ್ DC ಆರ್ಡರ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ದೂರದಾರರು, ಆದರೂ ಕೂಡ ಇವರು ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ತನ್ನು ನೀಡುತ್ತಿಲ್ಲ ಅನ್ನೋದು ಆರೋಪ ಈಗ ಕೇಳಿ ಬಂದಿರುವಂಥದ್ದು.